ಪತ್ರಕರ್ತೆ ಗೌರಿ ಹತ್ಯೆ ಪ್ರಕರಣದಲ್ಲಿ ಬಂಧಿತ ಆರೋಪಿಗೆ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಗೆ ಕರೆತಂದು ಅಮಿತ್ ಬದ್ದಿ ಗಣೇಶ್ ಮಸ್ಕಿನ್ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮನೆಯಲ್ಲಿದ್ದ ಸಂಬಂಧಿಗಳನ್ನ ಹೊರಗೆ ಕಳುಹಿಸಿ ಅಧಿಕಾರಿಗಳು ಮನೆ ತಪಾಸಣೆ ನಡೆಸ್ತಾ ಇದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಮನೆಯವರ ಜೊತೆ ಅಮೀನ್ ಬದ್ದಿ ಮಾತನಾಡಿದ್ದಾರೆ. ಮಗ ತಾಯಿ ಪತ್ನಿಯ ಜೊತೆ ಅಮೀನ್ ಬದ್ದಿ ಮಾತನಾಡಿದ್ದಾರೆ. ಮನೆಯ ಸಂಬಂಧಿಗಳನ್ನ ಹೊರಗೆ ಕಳಿಸಿ ನಂತರ ಅಧಿಕಾರಿಗಳು ತಪಾಸಣೆಯನ್ನ ಮುಂದುವರೆಸಿದರು. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಯಾವ ಎಷ್ಟರ ಮಟ್ಟಿಗೆ ತನಿಖೆ ನಡೀತಾ ಇದೆ, ಏನೆಲ್ಲ ವಿಷಯಗಳು ಬಯಲಾಗ್ತಾ ಇವೆ ಈ ಸಂದರ್ಭದಲ್ಲಿ? ಭವನ, ಹುಬ್ಬಳ್ಳಿಯಲ್ಲಿ ಏನು ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ಶನಿವಾರದಂದು ಇಬ್ಬರು ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಪ್ರಮುಖವಾಗಿ ಅಮಿತ್ ಬದ್ದಿ ಮತ್ತು ಗಣೇಶ್ ಮಿಸ್ಕಿನ್ ಅನ್ನುವಂತ ಇಬ್ಬರು ಸಂಘ ಪರಿವಾರಕ್ಕೆ ಸೇರಿದಂತ ಯುವಕರಾಗಿದ್ರು. ಇವರು ಈ ಒಂದು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಗಣೇಶ್ ಮಿಸ್ಕಿನ್ ಇದ್ದ ಈತ ಗೌರಿ ಲಂಕೇಶ್ ಹತ್ಯೆ ಮಾಡುವ ಸಂದರ್ಭದಲ್ಲಿ ಬೈಕ್ ಮೇಲೆ ವಾಗ್ಮೋರೆಯನ್ನ ಕರೆದುಕೊಂಡು ಹೋಗಿದ್ದ ಅನ್ನುವಂತ ಆರೋಪ ಈತನ ಮೇಲೆ ಇದೆ. ಜೊತೆಗೆ ಅಮಿತ್ ಬದ್ದಿ ಮೇಲೆ ಕೂಡ ಹತ್ಯೆ ಬಳಿಕ ವೆಪನ್ ಅನ್ನ ಬಚ್ಚಿಟ್ಟಿದ್ದ ಅನ್ನುವಂತ ಆರೋಪದ ಮೇಲೆ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡು SIT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ರು. ನಿನ್ನೆಯಿಂದ ಹುಬ್ಬಳ್ಳಿಗೆ ಅವರನ್ನ ಕರೆ ತಂದಿದ್ದಾರೆ. ಹುಬ್ಬಳ್ಳಿ ನಿನ್ನೆ ಗಣೇಶ್ ಮಿಸ್ಕಿನ್ ಅವರ ಚೈತನ್ಯ ಕಾಲನಿಯ ನಿವಾಸದಲ್ಲಿ ತೀವ್ರವಾದಂತಹ ಒಂದು ತಪಾಸಣೆಯನ್ನು ನಡೆಸಿದ್ರು. ಮನೆಯಲ್ಲಿರುವಂತ ದಾಖಲಾತಿಗಳು ಕಾಗದ ಪತ್ರಗಳನ್ನು ಕೂಡ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ SIT ಅಧಿಕಾರಿಗಳಿಗೆ ಯಾವುದೇ ರೀತಿ ಸಿಗಲಿಲ್ಲ. ಕೇವಲ ಶಾಲಾ ದಾಖಲಾತಿಗಳು ಮಾತ್ರ ಗಣೇಶ್ ಮಿಸ್ಕಿನ್ಗೆ ಸೇರಿದಂತ ದಾಖಲಾತಿಗಳು ಸಿಕ್ಕಿದ್ದು. ಅವುಗಳನ್ನ ಫೋಟೋ ಕಾಪಿಯನ್ನು ಹುಡುಕೊಂಡಂತ SIT ಅಧಿಕಾರಿಗಳು ನಿನ್ನೆ ರಾತ್ರಿ ಹೋಗಿದ್ರು. ಇವತ್ತು ಮತ್ತೆ ಬೆಳಗ್ಗೆ ಅಮಿತ್ ಬದ್ದಿ ಮನೆ ನಿವಾಸಕ್ಕೆ ಭೇಟಿ ನೀಡಿದಂತ 3 ಜನ SIT ಅಧಿಕಾರಿಗಳ ತಂಡ ಮನೆಯಲ್ಲಿದ್ದಂತ ಸಂಬಂಧಿಗಳೆಲ್ಲ ಹೊರಗಡೆ ಕಳಿಸ್ತಾರೆ. 1 ಗಂಟೆಗೂ ಹೆಚ್ಚು ಕಾಲ ಏನು ಅಮಿತ್ ಕೋಣೆಯನ್ನ ಸರ್ಚ್ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯ ಅಂದ್ರೆ ದಾಖಲಾತಿಗಳಾಗಿರ್ಬೋದು, ಯಾವುದೇ ರೀತಿಯ ಮಾಹಿತಿ SIT ಸಿಗೋದಿಲ್ಲ. ಅದಾದ ಬಳಿಕ ಅಮಿತ್ಗೆ ಅದರ ತಾಯಿ ಜೊತೆ, ಮಗನ ಜೊತೆ ಮತ್ತು ಹೆಂಡತಿ ಜೊತೆ ಮಾತನಾಡಲಿಕ್ಕೆ 1 ಗಂಟೆಗಳ ಕಾಲ ಅವಕಾಶವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಮಿತ್ ಬದ್ದಿ ಹೇಳಿದಂಥದ್ದು, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಿರ್ದೋಷಿಯಾಗಿ ನಾನು ಶೀಘ್ರದಲ್ಲಿ ಹೊರಗಡೆ ಬರ್ತೇನೆ ಅನ್ನುವಂತ ಮಾತನಾಡ್ತಾರೆ. SIT ಅಧಿಕಾರಿಗಳು ಕೂಡ ಕುಟುಂಬಕ್ಕೆ ಹೇಳಿರುವಂತದ್ದು, ಈ ಪ್ರಕರಣದ ವಿಚಾರಣೆ ನಡೀತಾ ಇದೆ, ಈ ಹಂತದಲ್ಲಿ ನಾವು ಯಾವುದನ್ನು ಹೇಳಕ್ ಹೋಗೋದಿಲ್ಲ. ವಿಚಾರಣೆ ಮುಕ್ತಾಯ ಆದ ಬಳಿಕ ಇವರು ಅಂದ್ರೆ ಏನು ಅಪರಾಧಿನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಗಾಬರಿ ಆಗ್ಬೇಡಿ ಅನ್ನುವಂಥದ್ದು, ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸುವಂತ ಕೆಲಸವನ್ನು ಕೂಡ ಮಾಡಬೇಡಿ, ಸಹಕರಿಸಿ ಅನ್ನುವಂತ ಮಾತನ್ನು ಕೂಡ SIT ಅಧಿಕಾರಿಗಳು ಅಮಿತ್ ಬದ್ದಿ ಕುಟುಂಬಕ್ಕೆ ಹೇಳಿದ್ದಾರೆ. ಅದಾದ ಬಳಿಕ 1 ಗಂಟೆ ಬಳಿಕ ಮತ್ತೆ ಅಮಿತ್ ಬದ್ದಿ ಮನೆಯಿಂದ SIT ಅಧಿಕಾರಿಗಳು ಹೋಗಿದ್ದಾರೆ. ಭವನ, ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆ ಸಂಪರ್ಕ ಹೊಂದಿರುವಂತ ಇನ್ನೂ ಕೆಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಮತ್ತೊಂದು ಕಡೆ ಏನು 2013ರಲ್ಲಿ ಅಮಿತ್ ಬದ್ದಿ ಮತ್ತು ಗಣೇಶ್ ಮಿಸ್ಕಿನ್ ಶಿವಾಜಿ ಜಯಂತಿ ಆಚರಣೆ ಸಂದರ್ಭದಲ್ಲಿ ಒಂದೇನು ಕೋಮುಗಲಭೆಯಾಗಿತ್ತು, ಆ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ರು. ಇವರು ಈ ಒಂದು ಪ್ರಕರಣ ಇವರಿಬ್ಬರು ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳು ಕೂಡ ಆಗಿದ್ದಾರೆ. ಹಾಗಾಗಿ ಆ ಒಂದು ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಭವನ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗೆ.